ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ಗಣಿತ ಅಧ್ಯಾಯ 8 ತ್ರಿಕೋನಮಿತಿ ಪ್ರಸ್ತಾವನೆ. ತ್ರಿಕೋನಮಿತಿ ಪ್ರಸ್ತಾವನೆಯ ಎಕ್ಸಸೈಸ್ ಅಭ್ಯಾಸಗಳನ್ನು ನೋಡೋಣ. ಕ್ಲಾಸ್ 10 ಗಣಿತ ಅಧ್ಯಾಯ 8 ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ 8.2 ಒಂದನೇ ಒಳಗೆ ನಾಲ್ಕನೇ ಲೆಕ್ಕ. ಸೈನ್ 30° ಪ್ಲಸ್ ಟೆನ್ 45° ಮೈನಸ್ ಕೋಸೆಕ್ 45°, ಸೆಕ್ 30° ಕಾಸ್ 60° ಕಾಟ್ 45°. ಈಗ ನಾವು ಆ ಚಾರ್ಟ್ ಮುಖಾಂತರ ಈ ಎಲ್ಲ ಬೆಲೆಗಳನ್ನು ಕಂಡುಹಿಡಿಯೋಣ. ಚಾರ್ಟ್ ಇಲ್ಲಿ ಮಾಡ್ರಿ. ಸೈನ್ 45° ನೋಡ್ರಿ. ಸೈನ್ 45 ಅಲ್ಲ, ಸೈನ್ 30 ಡಿಗ್ರಿ 1/2, ಸೈನ್ 30° 1/2 ಪ್ಲಸ್ ಸಿ ಪ್ಲಸ್ ಹೇಳ್ರಿ. ಸೈನ್ 30° 1/2 ಆಯಿತು. ಈಗ ಟ್ಯಾನ್ 45 ಡಿಗ್ರಿ 1 ಅಂದರೆ ಇಲ್ಲಿ 1/1 ಇಂದಾಗಿ ಮೈನಸ್ ಕೊಸೆಕ್ 45 ಸ್ವಲ್ಪ ಇಲ್ಲಿ ವ್ಯತ್ಯಾಸ ಆಗಿದೆ. ಇಲ್ಲಿ ಇದು ಕೊಸೆಕ್ 60° ಆಗಬೇಕಿತ್ತು. ಸೊ ಕೊಸೆಕ್ 60 ಡಿಗ್ರಿ 2/√3 ಡಿವೈಡೆಡ್ ಬೈ ಸೆಕ್ 30 ಡಿಗ್ರಿ 2/√3 ಪ್ಲಸ್ ಪ್ಲಸ್ ಕಾಸ್ 60 ಡಿಗ್ರಿ. ಸೊ ಕಾಸ್ 60 ಡಿಗ್ರಿ 1/2 ಪ್ಲಸ್ ಕಾಟ್ 45 ಡಿಗ್ರಿ ನೋಡ್ರಿ, 1 ಐತಿ, 1 ಇಡ್ರಿ, 1/1. ಈಗ ನಾವು ಈ ಚಾರ್ಟ್ ಅನ್ನು ಬಳಕೆ ಮಾಡಿದ್ರೆ ಇದು ತೆಗೆದಿರೋಣ, ಮತ್ತೆ ಬೇಕಾದಾಗೆ ತಗೊಳ್ಳೋಣ. 1/2 1/√3 ಎಲ್ ಸಿ ಎಂ ನೋಡ್ರಿ. LCM 2/√3 ಸರಿ, ಇಲ್ಲಿ √3 ಇಲ್ಲ, √3 ಇಲ್ಲಿ 1 ಐತಿ, 2/√3 ಇಡ್ರಿ, ಇಲ್ಲಿ 2 ಇಡ್ರಿ. ಸೊ ಇಲ್ಲಿ ಹಂಗೆ ಎಲ್ ಸಿ ಎಂ ಕೆಳಗಡೆ 2/√3 ಎಲ್ ಸಿ ಎಂ ಇಲ್ಲಿ ನೋಡ್ರಿ, √3 ಐತಿ, 2 ಇಲ್ಲ, ಅಷ್ಟೇ ಇಡ್ರಿ, 2 ಐತಿ, √3 ಇಡ್ರಿ, 1 ಇದ್ರೆ 2/√3 ಇಡ್ರಿ. ಸೊ ಇಲ್ಲಿ ಮೇಲೆ ನೋಡ್ರಿ, √3 ಪ್ಲಸ್ 2/√3 ಮೈನಸ್ 2^4 ಡಿವೈಡೆಡ್ ಬೈ 2/√3 ಎಲ್ ಸಿ ಎಂ ಡಿವೈಡೆಡ್ ಬೈ 4 ಪ್ಲಸ್ √3 ಪ್ಲಸ್ 2/√3 ಡಿವೈಡೆಡ್ ಬೈ 2/√3. √3 ಪ್ಲಸ್ 2/√3 ಮೈನಸ್ 4 ಇಲ್ಲಿ ಏನಿದ್ರು 1 ಇರ್ತೈತಿ ನೋಡ್ರಿ, ಇಲ್ಲಿ 1 ಇರ್ತೈತಿ ಅಂದ್ರೆ ಇಲ್ಲಿ 1 ಪ್ಲಸ್ 2 ಅಂದ್ರೆ 3/√3 ಮೈನಸ್ 4 ಅನ್ನ ಡಿವೈಡೆಡ್ ಬೈ 2/√3 ಇಂಟು ಈ 2/√3 ಇಲ್ಲಿ ರೆಸಿಪ್ರೋಕಲ್ 2/√3 ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ, ಇಲ್ಲಿ ಕೂಡ 4 ಇಲ್ಲಿ 1 ಇರ್ತೈತಿ, 1 + 2 3/√3 2/√3 ಕ್ಯಾನ್ಸಲ್ ಆಗ್ತೈತಿ ನೋಡ್ರಿ. ಇದೇ ಲೆಕ್ಕದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿ ಈಗ ನಾವು 3/√3 ಮೈನಸ್ 4 ಡಿವೈಡೆಡ್ ಬೈ ಇದು ಮೊದಲಿಗೆ ಬರ್ಕೋತೀನಿ ನೋಡೋಣ, ಈಸಿ ಆಗ್ತದೆ. 3/√3 ಪ್ಲಸ್ 4 ಇದು ಹಿಂದೆ ನೋಡ್ಕೋತೀನಿ, 3/4 ಇದು ಈ ರ್ಯಾಷನಲೈಸ್ ಮಾಡೋಣ ನೋಡ್ರಿ.
3 root 3 minus 4 divided by 3 root 3 plus 4 into 3 root 3 minus 4 divided by 3 root 3 minus 4. 3 root 3 minus 4, 3 root 3 minus 4. ನೋಡ್ರಿ, ಎರಡು ಸೇಮ್ ಅದ. ಸೊ 3 root 3 minus 4 ಮೀನ್ಸ್ ಬಕೆಟ್ ಸ್ಕ್ವೇರ್ ಎರಡು ಅದ. ಸೊ 2 root 3 plus 4, 3 root 3 minus 4 ಮೀನ್ಸ್ ಎ ಪ್ಲಸ್ ಬಿ, ಎ ಮೈನಸ್ ಬಿ. ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಆಗ್ತದೆ. 2 root 3 ಬ್ರಕೆಟ್ ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್. ಇಲ್ಲಿ ಎ ಮೈನಸ್ ಬಿ ಬ್ರಕೆಟ್ ಫಾರ್ಮುಲಾ ಅಪ್ಲೈ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಬಿ ಡಿವೈಡೆಡ್ ಬೈ 3 ಸ್ಕ್ವೇರ್ 9, ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಹೋಯ್ತು, 4 ಫೋರ್ 16 ಆಯಿತು. ನೋಡಿ ಇದೆಲ್ಲ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿ ನೋಡ್ರಿ, 3 ಸ್ಕ್ವೇರ್ 9 ಇಂಟು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳಿತು, ಪ್ಲಸ್ 4 ಫೋರ್ 16, 16 ಮೈನಸ್ 2 ಇಂಟು 3, 2 ಇಂಟು 3 ಇಂಟು 4 24 ರೂಟ್ 3 ಡಿವೈಡ್ ಬೈ 9 ಇಂಟು 7 27 ಮೈನಸ್ 16, 9 ಇಂಟು 3 27 ಪ್ಲಸ್ 16 ಮೈನಸ್ 24 ರೂಟ್ 3. 27 ಒಳಗೆ 16 ಮೈನಸ್ ಮಾಡಿದ್ರೆ 11 ಬರ್ತೈತೆ ನೋಡ್ರಿ. ಈಗ 27 ಪ್ಲಸ್ 16 ಎರಡು ಕೂಡಿಸಿದ್ರೆ 43 ಆಯಿತು. 43 ಮೈನಸ್ 24 ರೂಟ್ 3 ಡಿವೈಡ್ ಬೈ 11, ಇದು ಆನ್ಸರ್. ಮುಂದಿನ 5 ಲೆಕ್ಕ ನೋಡೋಣ. ಕ್ಲಾಸ್ 10 ಗಣಿತ ಅಧ್ಯಾಯ 8 ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ 8.2 ಒಂದೇ ನೋಡಿದ 5 ಪ್ರಶ್ನೆ. 5 cos ಸ್ಕ್ವೇರ್ 60 ಡಿಗ್ರಿ ಪ್ಲಸ್ ಸೆಕೆಂಡ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ. ಈ ಮತ್ತೆ ನಾವು ಈ ಚಾರ್ಟ್ ಅನ್ನು ಬಳಕೆ ಮಾಡೋಣ. 5 ಬರೀರಿ, ಕಾಸ್ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ 60 ಡಿಗ್ರಿ, ಕಾಸ್ 60 ಡಿಗ್ರಿ ನೋಡ್ರಿ ಇಲ್ಲಿ 1/2. ಸೊ ಕಾಸ್ 60 ಡಿಗ್ರಿ 1/2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4 ತಗೋರಿ. ಈಗ ಸೆಕ್ 30 ಡಿಗ್ರಿ, ಸೆಕ್ 30 ಡಿಗ್ರಿ ನೋಡ್ರಿ 2/√3 ಬ್ರಾಕೆಟ್ ಹಾಕ್ರಿ, 2/√3 ಬ್ರಾಕೆಟ್ ಸ್ಕ್ವೇರ್, ಸ್ಕ್ವೇರ್ ಇದ್ರೆ ಸ್ಕ್ವೇರ್ ಮೈನಸ್ ಮೈನಸ್ 10/45 ನೋಡ್ರಿ, 10/45 1 ಐ, 1 ಅಂದ್ರೆ 1 ಸ್ಕ್ವೇರ್, ಸ್ಕ್ವೇರ್ ಇದ್ರೆ ಸ್ಕ್ವೇರ್ ಹಾಕಿ ಈ ತೆಳಗಡೆ ನೋಡ್ರಿ ಡಿವೈಡೆಡ್ ಬೈ ಸೈನ್ 30 ಡಿಗ್ರಿ, ಸೈನ್ 30 ಡಿಗ್ರಿ 1/2, 1/2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಕಾಸ್ 30 ಡಿಗ್ರಿ, ಕಾಸ್ 30 ಡಿಗ್ರಿ ರೂಟ್ 3/2, ರೂಟ್ 3/2 ಬ್ರಾಕೆಟ್ ಸ್ಕ್ವೇರ್. ಈಗ ಚಾರ್ಟ್ ನೋಡ್ರಿ ಬಳಕೆ ಮಾಡಿದ್ರೆ ಈಗ ತೆಗೆದಿಡೋಣ. ಕಾಸ್ 60 ಡಿಗ್ರಿ 1/2 ಇಟ್ಟು, ಸೈನ್ 30 ಡಿಗ್ರಿ 2/√3, 10/45 1 ಇಟ್ಟು, ಸೈನ್ 30 ಡಿಗ್ರಿ 1/2, ಕಾಸ್ 30 ಡಿಗ್ರಿ ರೂಟ್ 3/2 ಇಟ್ಟು. ಈಗ 5 ಇಂಟು 1/2 ಇದು 4 ಪ್ಲಸ್ 4 ಅಷ್ಟೇ ಹೇಳ್ರಿ, 2 2 4 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಬಂದು 3 ಇರುತ್ತೆ, 1 square ಒಂದೇ ಬರುತ್ತೆ. ಡಿವೈಡೆಡ್ ಬೈ 1 square 1, 2 2 4 ಪ್ಲಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಬಂತು, 2 2 square 4 ಆಯಿತು. 5 ಇಂಟು 1 5
ಇಂಟು ಒನ್ ಫೈವ್ ಡಿವೈಡ್ ಬೈ ಫೋರ್ ಪ್ಲಸ್ ಫೋರ್ ಫೋರ್ ಜ ಸಿಕ್ಸ್ಟೀನ್ ಡಿವೈಡ್ ಬೈ ತ್ರೀ ಇದು ಒನ್ ಬೈ ಒನ್ ಡಿವೈಡ್ ಬೈ ಫೋರ ಪ್ಲಸ್ ಈ ಫೋರ್ ನೋಡಿ ಎಲ್ ಸಿ ಎಮ್ ಫೋರ್ ಆಗಿಬಿಡುತ್ತೆ ಅಂದರೆ ತ್ರೀ ಪ್ಲಸ್ ಒನ್ ಪ್ಲಸ್ ತ್ರೀ ಡಿವೈಡ್ ಬೈ ಫೋರ್ ಇಲ್ಲಿ ಡಿವೈಡ್ ಒನ್ ಫೋರ್ ತ್ರೀ ಒನ್ ಎಲ್ ಸಿ ಎಮ್ ಫೋರ್ ತ್ರೀ ಒನ್ ಎಲ್ ಸಿ ಎಮ್ ನೋಡಿ ಇಲ್ಲಿ ಟ್ವೆಲ್ ಎಲ್ ಸಿ ಎಮ್ ಆಗುತ್ತೆ ಎಲ್ ಸಿ ಎಮ್ ಟ್ವೆಲ್ ಆಯಿತು ಫೋರ್ ತ್ರೀ ಜ ಟ್ವೆಲ್ ತ್ರೀ ಫೋರ್ ಜ ಟ್ವೆಲ್ ಒನ್ ಟ್ವೆಲ್ ಸ ತ್ರೀ ಇಂಟು ಫೈವ್ ಫಿಫ್ಟೀನ್ ಸಿಕ್ಸ್ಟೀನ್ ಇಂಟು ಫೋರ್ ಸಿಕ್ಸ್ಟಿ ಫೋರ್ ಒನ್ ಇಂಟು ಟ್ವೆಲ್ ಮೈನಸ್ ಟ್ವೆಲ್ ಡಿವೈಡ್ ಬೈ ನೋಡಿದ್ರು ಇದು ಫೋರ್ ಬೈ ಫೋರ್ ಆಯಿತು ಫೋರ್ ಬೈ ಫೋರ್ ಕ್ಯಾನ್ಸಲ್ ಆಗಿ ನೋಡಿದ್ರು ಒನ್ ಉಳಿದ್ಬಿಟ್ಟೆ ಅದು ತೆಗೆದುಕೊಳ್ಳೋಣ ಈಗ ಫಿಫ್ಟೀನ್ ಪ್ಲಸ್ ಸಿಕ್ಸ್ಟಿ ಫೋರ್ ಇದು ಸೆವೆಂಟಿ ನೈನ್ ಮೈನಸ್ ಟ್ವೆಲ್ ಡಿವೈಡ್ ಬೈ ಟ್ವೆಲ್ ಇದು ಒನ್ ಬೈ ಒನ್ ಹೋಗ್ಬಿಡುತ್ತೆ ತೆಗೆದುಬಿಡ್ರಿ ಫೋರ್ ಬೈ ಫೋರ್ ಅಲ್ಲಿ ಒನ್ ಬೈ ಒನ್ ನೋಡಿತ್ತು ಸೆವೆಂಟಿ ನೈನ್ ಒಳಗೆ ಟ್ವೆಲ್ ಮೈನಸ್ ಮಾಡಿರಿ ಸಿಕ್ಸ್ಟಿ ಸೆವೆನ್ ಬೈ ಟ್ವೆಲ್ ಆನ್ಸರ್ ಬರುತ್ತೆ ಸೊ ಆನ್ಸರ್ ಈಸ್ ಸಿಕ್ಸ್ಟಿ ಸೆವೆನ್ ಬೈ ಟ್ವೆಲ್ ಈ ಲೆಕ್ಕವನ್ನು ಪೌಸ್ ಮಾಡಿ ಬರೆದುಕೊಳ್ಳಿ ಇದರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು